ग्रेटफुल फॉर ऑल माय डियर टीचर्स एंड माय डियर सिस्टर्स एंड ब्रदर्स गुरु पूर्णिमा ಏನಪ್ಪಾ ಅಂದ್ರೆ ಗುರು ಗುರು ಅಂದ್ರೆ ಏನಂದ್ರೆ ಕನ್ನಡದಾಗ ಒಂದು ಮಾತು ಬರುತ್ತೆ ಇಂದ ಗುರು ಇರಬೇಕು ಮುಂದೆ ಗುರಿ ಇರಬೇಕು ಅಂತ ನಂಬಿ ನಡೆದ್ರೆ ಸಾರ್ಥಕ ಬದುಕು ಅಂತ ಎಂದಂದ್ರೆ ಇಂದು ಗುರು ಅದನ್ನ ನಾವು ಒಂದು ಕಾನ್ಫಿಡೆನ್ಸ್ ನಮಗೆ ಎಲ್ಲಿ ಮತ ಬೆಳೆಸ್ತದಂದ್ರೆ ನಿನ್ನಿಂದ ನಾ ಅದಿನಿ ಅಂತ ಅವರು ಒಂದು ಸ್ವಲ್ಪ ಅಂದ್ರೆ ಸಾಕು ನಾ ಮುಂದೆ ಡಾಕ್ಟರ್ ಆಗ್ತೀನಿ ಇಂಜಿನಿಯರ್ ಆಗ್ತೀನಿ ಅಂತ ನಾ ಚಿಂತೆ ಮಾಡಂಗಿಲ್ಲ ನಾ ಮುಂದೆ ಎಪಿಜೆ ಅಬ್ದುಲ್ ಕಲಾಂ ಆಗ್ತೀನಿ ಅನ್ನೋ ಮೊದಲ ಟೆರೆಸ್ ಆಗ್ತೀನಿ ಅನ್ನೋ ಅಂತ ಕಾನ್ಫಿಡೆನ್ಸ್ ನಮ್ಮಲ್ಲಿ ಬರ್ತದೆ ಅಂತ ಕಾನ್ಫಿಡೆನ್ಸ್ ತುಂಬೋರು ಯಾರಪ್ಪ ಅಂದ್ರೆ ಟೀಚರ್ಸ್ ಅಂತ ಒಳ್ಳೆ ಕೆಲಸ ಮಾಡೋರು ಅವರು ಅವರಿಗೆ ನಾವು ಎಷ್ಟು ರೆಸ್ಪೆಕ್ಟ್ ಕೊಟ್ಟರೂ ಕಮ್ಮಿನೇ ಅವರು ನಮ್ಮ ಜೀವನಕ್ಕೆ ಹೆಂಗಪ್ಪ ಅಂತಂದ್ರೆ ನಾವು ಒಂದು ಕತ್ತಲದ ಕೋಣೆ ನಮ್ಮನ್ನ ಬೆಳಗಲಿಕ್ಕೆ ಬಂದಂತ ಕ್ಯಾಂಡಲ್ಸ್ ಬಲ್ಬ್ಸ್ ಅವರು ಟು ಬ್ರಿಂಗ್ ಎ ಬ್ರೈಟ್ನೆಸ್ ಇನ್ ಅವರ್ ಲೈಫ್ ದೇ ಆರ್ ಬರ್ನಿಂಗ್ ದೆಮ್ಸೆಲ್ಫ್ಸ್ ನಮ್ಮ ಜೀವನದಲ್ಲ ಕತ್ತಲನ್ನ ಹೋಗಿಸಿ ಬೆಳಕನ್ನ ಕರಗಲಿಕ್ಕೆ ಬಂದಂತ ಅವರು ಅವರಿಗೆ ನಾವು ಏನ್ ಕೊಟ್ಟರೂ ಕಮ್ಮಿನೇ ಅವರು ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರ ಏ ನಾ ಕಾಲೇಜ್ ಕಟ್ಟಬೇಕು ಒಂದ್ 20 ಲಕ್ಷ ತಂದು ಕೊಡ್ರಿ ಯಾರು ರಿಚ್ ಆದಿರ ಅಂತಾರ ಇಲ್ಲ ನಿಮ್ಮಲ್ಲಿರ್ತಕ್ಕಂತ ಒಳ್ಳೆ ಜ್ಞಾನವನ್ನು ಹೊರತೊಂಬರ್ರಿ ನಿಮ್ಮ ಪರ್ಸೆಂಟೇಜ್ ಅನ್ನ ನಮ್ಮ ಕಾಲೇಜಿಗೆ ಕೊಟ್ಟು ಹೋಗ್ರಿ ನೀವು ಒಳ್ಳೆ ವಿದ್ಯಾರ್ಥಿಯಾಗಿ ನಮ್ಮ ಕಾಲೇಜ್ ಇಂದ ಹೊರಗೆ ಹೋಗ್ರಿ ಅಂತ ಹೇಳ್ತಾರ ಯಾಕ ನಿಮ್ಮ ಒಳ್ಳೆದಕ್ಕ ಅವ್ರು ಒಳ್ಳೆದಕ್ಕನ ಅವ್ರಿಗೇನ ಬರ್ತಿತ್ತಾನ ಏನಿಲ್ಲ ಅಂದ್ರೆ ಅವ್ರು ಹೇಳ್ತಾರ ನಿಮ್ಗೆ ಓದು ಓದು ಅಂತಾರ ನಮ್ ಸರ್ ಬರೀ ಓದಿ ನಮ್ಮಅಪ್ಪ ನಮ್ಮಅಮ್ಮನೇ ಹೇಳಲಿಲ್ಲ ನನ್ಗೆ ಓದಂತ ಇವ್ರೇನ್ ನನ್ಗೆ ಹೇಳೋದು ಅಂತ ಯಾವತ್ತು ತಿಳ್ಕೊಬೇಡ್ರಿ ನೀವು ಮೂರ್ಖ ಆಗ್ತೀರ ಹಂಗ ಅಂತ ತಿಳ್ಕೊಂಡ್ರಿ ಸರ್ ಓದಂತಾರಪ್ಪ ಎದಕ್ ಸರ್ ನನ್ಗೆ ಅಷ್ಟು ಓದಂತಾರ ಯಾಕೆ ಓದಂತಾರ ನಿಮಗ ಪೇರೆಂಟ್ಸ್ ಫೀಸ್ ಅಂತ ಕಟ್ತಾರ ಬರೀ ನಿಮ್ ಕಣ್ಣಿಗೆ ಫೀಸ್ ಆಯ್ಕೊಂಡದ ತಗೊಳ್ಳುವಂತ ಸರ್ ಈಗ ಅದ ಅವ್ರ ಪರಿಶ್ರಮ ಆಯ್ಕೊಂಡದ ಅದಕ್ಕ ನಿಮ್ಗೆ ಹೇಳ್ತಾರ ಓದ್ರಪ್ಪ ಓದ್ರೆ ಅಂತ ಓದಿದ್ರೆ ನಿಮ್ದು ಒಳ್ಳೇದಾಗುತ್ತಿಲ್ಲ ನಾಳೆ ಸ್ಯಾಲ್ರಿ ಬರ್ತದ ಒಳ್ಳೊಳ್ಳೆ ಒಂದ್ ಆಪರೇಷನ್ ಮಾಡಿದ್ರೆ 20 ಲಕ್ಷ ಬರ್ತದೆ ನೀವ್ ಅಂತ ತಂದ್ ಸರಿ ಕೊಡ್ತಾರೆ ನಿಮ್ಮಲ್ಲೇ ಇಟ್ಕೊಂತಾರೆ ನಿಮ್ ಲೈಫ್ ಉದ್ದಾರ ಮಾಡಕ್ ಹೇಳ್ತಾರಲ್ಲ ಅವ್ರು ಮನೆಗೆ ಹೇಳ್ತಾರ ಮನೆಗೆ ಹೇಳ್ತಾರ ಪಪ್ಪ ಮಮ್ಮ ಓದ್ರೋ ಓದ್ರಿ ಯಾಕೆ ಅವಳು ಮಾಡ್ತೀರಿ ಲೈಫ್ ಇಷ್ಟು ಒಳ್ಳೆ ಕಾಲೇಜ್ ಸಿಕ್ಕೈತಿ ಓದ್ರಿ ಅಂತ ಹೇಳ್ತಾರ ಯಾಕೆ ಹೇಳ್ತಾರಪ್ಪ ಅಂದ್ರೆ ನಾಳೆ ನೀವ್ ಎಲ್ಲ ಫಂಕ್ಷನ್ ಹೋಗ್ತೀರಿ ಕುಂತಿರ್ತೀರಿ ಕುಂತ ಕೇಳ್ತಾರ ಯಾರೋ ಒಬ್ರು ಬಂದ್ ಕೇಳ್ತಾರ ನಿಮ್ ರಿಲೇಟಿವ್ಸ್ ಅವ್ರಿಗೆ ಗೊತ್ತಿರ್ತೈತಿ ನಿಮ್ ಪರ್ಸೆಂಟೇಜ್ ಕಮ್ಮಿ ಬಂದೈತಿ ಅಂದ್ರು ಬಂದು ಕೇಳ್ತಾರ ಮತ್ತ ಸೊಕ್ಕ ಮತ್ತ ಬಂದು ಕೇಳ್ತಾರ ಏ ಮನಿ ಪರ್ಸೆಂಟೇಜ್ ಎಷ್ಟಾಗಿದಿ ಅಂತ ಕೇಳ್ತಾರ ಇಲ್ರಿ ನಾ ಕಾಲೇಜ್ ಬಿಟ್ಟಿನಿ ಹೌದಾ ಬಿಟ್ಬಿಟ್ಟೆ ಕಾಲೇಜ್ ಏ ನೀನ ಅಂತಾರ ಆಮೇಲೆ ಎಲ್ಲೋ ದೂರ ನಿಂತು ನೋಡಿರ್ತಾ ನಮ್ ಪೇರೆಂಟ್ಸ್ ಅವ್ರಿಗೆ ಎಷ್ಟು ತ್ರಾಸ ಆಗ್ತದಂದ್ರ ಸತ್ತಕಿನ ಕಡಿ ಆಗ್ತದ ಅವ್ರಿಗೆ ಅಷ್ಟು ತ್ರಾಸ ಆಗ್ತದ ಅದಕ್ಕೆ ಹೇಳ್ತಾರ ಓದ್ರ ಓದ್ರಿ ಅಂತ ಓದಿ ನಿಮ್ಗೇನ ಎಪಿಜೆ ಅಬ್ದುಲ್ ಕಲಾಂ ಆಗ ಅಂಬೇಡ್ಕರ್ ಆಗಂದ್ರ ನಿಮ್ ಕಾಲ ಮೇಲೆ ನೀವು ನಿಂತಿರ್ಬೇಕಂತ ನಿಮ್ ಕಾಲ ಮೇಲೆ ನಾವೇ ಕಲ್ ಮೇಲೆ ನಿಂತೀವಿ ಅಂತ ಅನ್ಬೇಡ್ರಿ ಅಂದ್ರೆ ನಿಮ್ ಜೀವನನ ನೀವು ಲೀಡ್ ಮಾಡ್ಬೇಕ ನಿಮ್ ಕೆಪಾಸಿಟಿ ಬರ್ಬೇಕ ನಿಮ್ ಲೈಫ್ ನ ನೀವು ಲೀಡ್ ಮಾಡೋಂತ ಕೆಪಾಸಿಟಿ ನಿಮ್ಗೆ ಇರ್ಬೇಕಂತ ಹೇಳ್ತಾರ ಇನ್ನ ಏನೋ ಹೇಳ್ತಾರ ಒಬ್ರ ನಾನು ಸೈನ್ಸ್ ಮಾಡೀನಿ ನನಗ್ ಓದೋದಾಗುತ್ತಾ ನಾ ಕಾಮರ್ಸ್ ಮಾಡೀನಿ ನನಗ್ ಸ್ಟ್ಯಾಟ್ ಬರಲ್ಲ ಯಾಕ್ರಿ ಅನ್ಕೊಂತೀರಿ ನೆಗೆಟಿವ್ ಮೈಂಡ್ ನೆವರ್ ಗಿವ್ ಯು ಪಾಸಿಟಿವ್ ಥಾಟ್ಸ್ ಕೆಟ್ಟ ಯೋಚನೆ ಯಾವತ್ತು ಒಳ್ಳೆ ದಾರಿಯನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ ಯಾವತ್ತು ನಾವ್ ಹೆಂಗ್ ತಿಂಕ್ ಮಾಡ್ಬೇಕಂದ್ರೆ ಯಾರು ಯಾಕ್ರಿ ಏನಾಗಲ್ಲ ನಾನ್ ಏನೋ ಆಗ್ತೀನಿ ಬೂಟ್ ಪಾಲಿಶ್ ಮಾಡೋರು ಅಬ್ರಾಹಿಂ ಲಿಂಕನ್ ಆಗ್ತಾರ ಪೇಪರ್ ಹಾಕೋರು ಎ ಪಿ ಜಿ ಅಬ್ದುಲ್ ಕಲಾಂ ಆಗ್ತಾರ ಮಧ್ಯರಾತ್ರಿ ಮನೆ ಬಿಟ್ಟವ್ರು ಬುದ್ಧನ ಆಗ್ತಾರ ನಾನೇ ಯಾಕ್ರಿ ಆಗಲ್ಲ ಆಗ್ತೀನಿ ಅಲ್ಲ ಏನೋ ಒಂದ್ ಆಗ್ತೀನಿ ಕಾಲೇಜ್ ಬಗ್ಗೆ ಏನ್ರಿ ಹೇಳಿ ಒಳ್ಳೇದಕ್ಕೆ ಯಾವತ್ತನ ಕಮೆಂಟ್ ಮಾಡಕ್ಕಾಗುತ್ತಾ ಒಳ್ಳೇದಕ್ಕೆ ಯಾವತ್ತನ ಕಮೆಂಟ್ ಮಾಡಕ್ಕಾಗುತ್ತಾ ಒಳ್ಳೆ ಟೀಚರ್ಸ್ ಸೂಪರ್ ವೆಲ್ ಡೆಡಿಕೇಟೆಡ್ ಅಂಡ್ ಎಕ್ಸ್ಪೀರಿಯನ್ಸ್ ವಿತ್ ಫುಲ್ ಆಫ್ ನಾಲೆಜ್ ಅಂತ ಟೀಚರ್ಸ್ ಒಳ್ಳೆ ಫುಡ್ ಮತ್ತೆ ಫುಡ್ ಚಲೋ ಆದ ಮಕ್ಕಳದಲ್ಲ ಓದ್ಬೇಕಂತ ಬಂದಿವಿ ಅಂದ್ಮೇಲೆ ಓದ್ಬೇಕು ಎಷ್ಟೋ ದೂರದಿಂದ ಬಂದಿವಿ ನಾನಂತ್ರ ಯಾತಗಿರ್ಲಿಂದ ಬಂದಿರಿ ಎಷ್ಟು ದೂರ ನಮ್ಮ ಊರು ಹೋಗ್ಬೇಕಂದ್ರೆ 8 ತಾಸು ಜರ್ನಿ ಎದಕ್ ಬಂದಿನಿ ಓದ್ಬೇಕಂತ ಬಂದಿನಿ ಓದ್ಬೇಕಂತ ಬಂದಿನಿ ಅಂದ್ಮೇಲೆ ಓದ್ಬೇಕಲ್ಲ ಇಲ್ಲಿಗೆ ಬಂದಿನಿ ಅಂದ್ರೆ 3 ತಲೆಯಾಗಿರ್ಬೇಕು ನನಗೆ ಎದಕ್ ಬಂದಿನಿ ಏನ್ ಮಾಡಾಕತ್ತೀನಿ ಏನ್ ಮಾಡ್ಬೇಕು ಅದನ್ ಬಿಟ್ಟು ಪಾಲ್ತು ಎಲ್ಲರ ಜೋಡಿ ಮಾತಾಡ್ಕೊಂಡ್ ಅಡ್ಡಾಡಿದ್ರೆ ನಡೀತಿತ್ತ ಓದ್ಬೇಕು ಬಂದಿನಲ್ಲ ಓದ್ಬೇಕಲ್ಲ ಅದಕ್ಕೆ ಓದ್ಬೇಕಂತ ಎಲ್ಲ ಒಳ್ಳೆ ಫೆಸಿಲಿಟೀಸ್ ಎದಕ್ಕಿಟ್ಟಾರ ಟೀಚರ್ಸ್ ಗೆ ನಮಗೆಲ್ಲ ಒಳ್ಳೆ ಫುಡ್ ಫೆಸಿಲಿಟೀಸ್ ಆಗಿರ್ಬೋದು ಹಾಸ್ಟೆಲ್ ಫೆಸಿಲಿಟೀಸ್ ಎದಕ್ಕಿಟ್ಟಾರಪ್ಪ ಅಂತಂದ್ರೆ ಎದಕ್ಕಿಟ್ರೆ ಇಷ್ಟು ಒಳ್ಳೆ ಫೆಸಿಲಿಟೀಸ್ ಅಂದ್ರೆ ನಿಮಗ್ ಚಲೋ ಇದು ಮಾಡ್ಕೊಳ್ಳಿ ಉಂಡು ಮಕ್ಕಳಿ ಅಂತ ಇಟ್ಟಿಲ್ಲವರು ಓದುವಂತ ಮಕ್ಕಳಿಗೆ ಯಾವ್ದೇ ಒಂದು ಕೊರತೆ ಆಗಬಾರ್ದು ಅಂತ ಇಟ್ಟ ಓದುವಂತ ಮಕ್ಕಳಿಗೆ ಕೊರತೆ ಆಯ್ತು ಅಂದ್ರ ಅವ್ರು ಅದನ್ನೇ ನಂಬ್ಕೊಂಡು ಕುಂತು ಬಿಡ್ತಾರ ಅಯ್ಯೋ ನಂಬಲ್ಲಿ ಊಟನ ಸಾಧ್ಯಲ್ಲ ಅಂತ ಬಿಡ್ತಾರ ಅದಕ್ಕ ಓದುವಂತ ಮಕ್ಕಳಿಗೆ ಯಾವ್ದೇ ಒಂದು ಕೊರತೆ ಆಗಬಾರ್ದು ಅಂತ ಅಷ್ಟು ಚಲೋ ಇಟ್ರ ಯಾರೋ ಒಬ್ಬ ಟೀಚರ್ ಕೇಳ್ತಾನಂತ ಒಬ್ಬ ಸ್ಟೂಡೆಂಟ್ ಗೆ ಏನಂತ ಕೇಳ್ತಾನ ನೋಡೋ ನಿನಗ್ ಟೀಚರ್ ಗ್ರೇಟ ತಾಯಿ ಗ್ರೇಟ ಸರ ನಮ್ ತಾಯಿ ಗ್ರೇಟ್ ಯಾಕೋ ಯಾಕಂಗ ಸರ ನಮ್ಮ ಮಮ್ಮಿ ನನಗ್ ಬಹಳ ಸಾಕಿ ಸಲುವಿ ಬೆಳೆಸಾಳ್ರಿ ಹೌದಾ ಇನ್ನೊಬ್ಬನಿಗೆ ಕೇಳ್ತಾನ ಸರ ಟೀಚರ್ ಗ್ರೇಟ್ ಏನ್ ತಾಯಿ ಗ್ರೇಟ್ ಸರ ಟೀಚರ್ ಗ್ರೇಟ್ ಯಾಕೋ ನೋಡ್ರಿ ಸರ ನಾ ಸಣ್ಣ ಇದ್ದಾಗ ನಮ್ಮ ಮಮ್ಮಿ ತೊಟ್ಟಲ್ದಾಗ ತೂಗಿದ್ರು ನಿದ್ದು ಬರ್ತದೆ ನೀವು ಪಾಠ ಹೇಳಕ್ ಸಿ ನಿಂತ್ರ ಸಾಕು ನಿದ್ದು ಬರ್ತದೆ
ಹಂಗಂತ ಪಾಠ ಹೇಳ ಮಕ್ಕೋಬಾರದು ಎಷ್ಟು ತ್ರಾಸ ಆದರೂ ಪರವಾಗಿಲ್ಲ ಎದ್ದುಕೊಂಡು ಪಾಠ ಕೇಳಬೇಕು ಅಂದ್ರೆ ನೀವು ಬುದ್ಧನಾಗ್ತೀವಿ ಇಲ್ಲಂದ್ರೆ ಅಲ್ಲೇ ಮಕ್ಕೊಂಡಾ ಬಿಡ್ತೀವಿ ಅದಕ್ಕೆ ಹೇಳ್ತಾರ ಓದಬೇಕು ಅಂತ ಹೇಳಿ ಆಗ ಓದುವಾಗ ಎಲ್ಲರೂ ಹೇಳ್ತಾರ ಒಳ್ಳೆಯವನಾಗಿರಬೇಕು ಒಳ್ಳೆ ಮಾತಾಡಬೇಕು ಅಂತ ಒಳ್ಳೆ ಮಾತು ಯಾಕೆ ಆಡಬೇಕಂದ್ರೆ ಮಾತಿನ ವರ್ತನೆ ಹೇಳ್ತಂತ ಮನುಷ್ಯ ಹೇಗೆ ಅಂತ ವಾದಿಸುವ ವರ್ತನೆ ಹೇಳ್ತದ ಅವನಲ್ಲಿರುವ ಜ್ಞಾನ ಎಷ್ಟು ಅಂತ ಅಹಂಕಾರ ಹೇಳ್ತದ ಅವನಲ್ಲಿರುವ ಧನು ಎಷ್ಟು ಅಂತ ಸಂಸ್ಕಾರ ಹೇಳ್ತದ ಅವನ ಮನೆತನ ಎಂತದ್ದು ಮನೆತನ ಹೇಳ್ಬೋದು ಸಂಸ್ಕಾರ ಆದ್ರೆ ಅದನ್ನ ಕಲಿಸ್ಕೊಡ್ತಾರೆ ಯಾರು ಗುರುಗಳಲ್ಲ ಸಂಸ್ಕಾರ ಯಾರು ಕಲಿಸ್ಕೊಡ್ತಾರೆ ಯಾರನ್ನ ದಾರಿದೋಗರು ಕಲಿಸ್ಕೊಡ್ತಾರೆ ಇಲ್ಲ ಟೀಚರ್ಸ್ ಕಲಿಸ್ಕೊಡ್ತಾರೆ ಎಷ್ಟು ಗ್ರೇಟ್ ಕ್ರೆಡಿಟ್ ಅವ್ರಿಗೆ ಕೊಟ್ಟರೂ ಸಾಕಾಗಂಗಿಲ್ಲ ಅಂತ ಒಳ್ಳೆ ಟೀಚರ್ಸ್ ನಾವು ಬರೀ ರೆಸ್ಪೆಕ್ಟ್ ಕೊಡಲಾಗಿ ಹೆಂಗ್ ಮಾತಾಡ್ತಾರ ಒಬ್ಬೊಬ್ರನ್ನ ನಾನೇ ನೋಡಿನಿ ಎಷ್ಟೋ ಜನರನ್ನ ಹಂಗ ಯಾರು ಮಾತಾಡ್ಬೇಡ್ರಿ ಟೀಚರ್ಸ್ ಒಂದು ಒಳ್ಳೆ ರೆಸ್ಪೆಕ್ಟ್ ಕೊಡ್ರಿ ಯಾವಾಗ ನಿಮಗ್ ವಿದ್ಯೆ ಬರ್ತಿ ಇರ್ಲಿಲ್ಲ ಅಂದ್ರೆ ಅದು ಬರಂಗಿಲ್ಲ ಯಾರಿಗೂ ಇನ್ನು ಒಂದು ಹೇಳ್ತಾರ ಏನ್ ಹೇಳ್ತಾರಪ್ಪ ಅಂದ್ರೆ ಯಾವತ್ತು ಗುರು ತಪ್ಪದಾರಿ ನಡೆಯಂಗಿಲ್ಲ ಯಾಕವ್ರು ತಪ್ಪದಾರಿ ನಡೆಯಂಗಿಲ್ಲ ಒಬ್ಬರು ತಪ್ಪದಾರಿ ನಡೋರು ಬಹಳಷ್ಟು ಕಷ್ಟ ಆಗುತ್ತೆ ಒಬ್ಬ ಇಂಜಿನಿಯರ್ ತಪ್ಪು ಮಾಡಬಹುದು ಒಬ್ಬ ಪೊಲೀಸ್ ತಪ್ಪು ಮಾಡಬಹುದು ಒಬ್ಬ ಡಾಕ್ಟರ್ ತಪ್ಪು ಮಾಡಬಹುದು ಒಬ್ಬ ಲಾಯರ್ ಕೆಟ್ಟದಾಗಿ ನ್ಯಾಯ ಮಾಡಬಹುದು ಬಟ್ ಒಬ್ಬ ಟೀಚರ್ ಕೆಟ್ಟದಾಗಿ ದಾರಿ ಹಿಡಿಯಕಾಗಲ್ಲ ಒಬ್ಬ ಟೀಚರ್ ಕೆಟ್ಟದಾಗಿ ದಾರಿ ಹಿಡಿದ್ರೆ ಇಷ್ಟು ಮಕ್ಕಳು ಜೀವನ ಹಾಳಾಗ್ತದ ಅನ್ನೋದು ಅವ್ರಿಗೆ ಒಬ್ಬ ಇಂಜಿನಿಯರ್ ಕೆಟ್ಟದಾಗಿ ದಾರಿ ಹಿಡಿತಾನೆ ಏನೋ ಸಿಕ್ಕ ಸಿಮೆಂಟ್ ಆಗಿ ಕಟ್ಟಿಬಿಡ್ತಾನೆ ಅವಂದಲ್ಲ ಅವ್ರ ಅಪ್ಪಂದಲ್ಲ ಮನಿ ಅದು ಕಟ್ಟಿಬಿಡ್ತಾನೆ ಒಬ್ಬ ಪೊಲೀಸ್ ನೀವು ಒಂದು ಕೇಸ್ ನ ರಿಜೆಕ್ಟ್ ಮಾಡ್ತಾನೆ ಎಷ್ಟು ಇಂಪಾರ್ಟೆಂಟ್ ಕೇಸ್ ಅದಪ್ಪ ಅಂದ್ರೂ ಅದನ್ನ ರಿಜೆಕ್ಟ್ ಮಾಡ್ತಾನ ಏ ಇಂತ ಕೇಸ್ ನಮ್ಗೆ 100 ಬರ್ತಾವ ಅಂತ ಈಗ ಮತ್ತೆ ಯಾರಪ್ಪ ಅಂತಂದ್ರೆ ಒಬ್ಬ ಲಾಯರ್ನು ತಪ್ಪು ವಾದ ಮಾಡಿ ಕೇಸ ಗೆಲ್ತಾನ ಕೇಸ್ ಬಟ್ ಟೀಚರ್ ಹಂಗಲ್ಲ ಯಾಕಂದ್ರೆ ಅವ್ರ ಮೇಲೆ ಬಹಳಷ್ಟು ಮಂದಿ ಡಿಪೆಂಡ್ ಆಗಿರ್ತಾರೆ ಮುಂದಿನ ಭವಿಷ್ಯ ದೇಶದ ಭವಿಷ್ಯ ಅವ್ರ ಕೈ ಮೇಲೆ ನಿಂತದ ನಮ್ಮ ದೇಶದಾಗ ಬಹಳಷ್ಟು ಇಂಪಾರ್ಟೆಂಟ್ ಕೊಡೋದಂದ್ರೆ ವಿದ್ಯೆ ಅದನ್ನ ಅವ್ರು ಕೊಡಕತ್ತಾರ ಅಂದ್ರೆ ನಾವ್ ಅವ್ರಿಗೆ ಏನ್ ಕೊಟ್ರು ಕಮ್ಮಿನೇ ಅಲ್ಲ ಇನ್ನು ಎಲ್ಲ ಹೇಳ್ತಾರೆ ಕೆಟ್ಟದ್ದನ್ನ ಮಾಡ್ಬೇಡ ಕೆಟ್ಟದ್ದನ್ನ ನೋಡ್ಬೇಡ ಕೆಟ್ಟದ್ದನ್ನ ಕೇಳ್ಬೇಡ ಅಂತ ಎದಕ್ಕೆ ಹೇಳ್ತಾರಪ್ಪ ಅಂದ್ರೆ ಸತ್ತ ಮೇಲೆ ದೇಹ ಮಣ್ಣು ಪಾಲು ಆಸ್ತಿ ಗಂಗೆ ಪಾಲು ವಸ್ತ್ರಗಳು ಇನ್ಯಾರ್ದೋ ಪಾಲು ಮಗ ಬಿಡೋ ಪಿಂಡ ಕಾಗೆ ಪಾಲು ಏನು ಒರಿಯದ ಈ ಜೀವ ಯಮನ ಪಾಲು ನೀನ್ ಮಾಡಿರ್ತಕ್ಕಂತ ದಾನ ಧರ್ಮ ಸೇವೆ ಮಾತ್ರ ನೀನು ಪಾಲು ಅದಕ್ಕೆ ಹೇಳ್ತಾರ ಒಳ್ಳೇದನ್ನ ಮಾಡಲ್ಲ ವಿದ್ಯಾವಂತನಿಗೆ ಯಾರಾದ್ರೂ ಮಾತಾಡಿಸ್ತಾರ ಜನರು ಮಾತಾಡಿಸ್ತಾರ ವಿದ್ಯಾವಂತನಿಗೆ ಜನರು ಮಾತಾಡಿಸ್ತಾರ ಯಾರೋ ಒಬ್ಬ ಡಿ ಸಿ ಅಂತಂದ್ರೆ ನಾವು ಸುಂದಿರ್ತೇವನ ಸರ್ ಆರಾಮದಿರ ಅಂದ್ರೆ ಅಂತ ಕೇಳ್ತೀವಿ ಯಾರೋ ಒಬ್ಬ ಒಳ್ಳೆ ಪಿ ಎಸ್ ಅಂತಂದ್ರೆ ಸರ್ ನಮಸ್ಕಾರ ಅಂತೀವಿ ಯಾರೋ ಒಬ್ರು ಒಳ್ಳೆ ಗುಣ ಇದ್ದವ್ರು ನಮ್ಗೆ ಕಾಣಂಗಿಲ್ಲ ಯಾರ್ದು ಒಳ್ಳೆ ಗುಣ ಅಂತ ಒಳ್ಳೆ ಗುಣ ಇದ್ದವನಿಗೆ ದೇವ್ರು ಮಾತಾಡಿಸ್ತಾನ ನನ್ನ ಪ್ರಕಾರ ನಾ ಹೇಳ್ತೇನೆ ಒಳ್ಳೆ ಗುಣವನ್ನ ಬೆಳೆಸ್ಕೋಬೇಕು ಒಳ್ಳೆ ಸಂಸ್ಕಾರ ಇರಬೇಕು ಅವಾಗ ನೀನು ನಿಜವಾದ ವಿದ್ಯಾವಂತನಾಗ್ತಿದೆ ಕೆಎಸ್ಎಸ್ ಈಸ್ ಎ ಕಾಲೇಜ್ ಕೆಎಸ್ಎಸ್ ಈಸ್ ಎ ಕಾಲೇಜ್ ನೈತರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್ ಎಂತ ಒಳ್ಳೆ ಕಾಲೇಜ್ ಸಿಕ್ಕಿದೆ ನಮ್ ಲೈಫ್ ಒಳಗ ಇಂತ ಒಳ್ಳೆ ಕಾಲೇಜ್ ಎಲ್ಲಿ ಹುಡುಕಿದ್ರು ಸಿಕ್ಕಿದ್ದಿಲ್ಲ ನಾನು ಯೂಟ್ಯೂಬ್ ಒಳಗೆ ಸರ್ಚ್ ಮಾಡಿದ್ದೆ ಕಾಲೇಜ್ ಬಗ್ಗೆ ಇಂತ ಒಳ್ಳೆ ಕಾಲೇಜ್ ನಂಗೆ ಸಿಕ್ತದನ್ನ ಅನ್ಕೊಂಡಿರ್ಲಿಕ್ಕಿಲ್ಲ ಇಷ್ಟು ಒಳ್ಳೆ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಬಹಳ ಚೆನ್ನಾಗಿತ್ತು ಬಹಳ ಇಷ್ಟ ಆಯ್ತು ನನಗೆ ಇಲ್ಲಿರ್ತಕ್ಕಂಥ ಎನ್ವಿರಾನ್ಮೆಂಟ್ ಅಂದ್ರೆ ಬಹಳ ಇಷ್ಟ ಆಯ್ತು ನಮ್ ಕಡೆ ಮೇಲೆ ಮೇಲೆ ನೋಡಿದ್ರೆ ಬರೀ ಕರಿ ಹೊಲ ಕಾಣ್ತಾವ ಇಲ್ಲಿ ಸ್ವಲ್ಪ ಮ್ಯಾಲ್ ನಿಂತ್ರೆ ಗ್ರೀನ್ ಎಲ್ಲ ಫುಲ್ ಗ್ರೀನ್ ಭಾರಿ ಕಾಣತೈತಿ ಅದಕ್ಕೆ ಅನ್ಕೊಂಡೆ ನನಗೆ ಏನೋ ಕಾಲೇಜಿಗೆ ಬಂದೆ ಅಂತ ಅನಿಸ್ಲಿಲ್ಲ ನಾನು ಸ್ವರ್ಗಕ್ಕೆ ಬಂದೆ ಅಂತ ಅನ್ಸ್ಬಿಡುತ್ತೆ ಮ್ಯಾಲ್ ನಿಂತು ನೋಡಿದಾಗ ನಿಮಗೆ ಸ್ಟಾಕ್ ಅನಿಸ್ಬೋದ ನಿಜ ನಿಮ್ ಸ್ಟಾಕ್ ಅನಿಸ್ಬೋದು ನಮ್ ಕಡೆ ಮಳಿ ಇಲ್ಲ ಏನಿರಲ್ಲ ಬರೀ ಕರಿ ಹೊಲಗಳು ಕಾಣ್ತಾವ ಇಲ್ಲಿ ಇಷ್ಟು ಹಸಿರು ಕಾಣದ್ ನನ್ ನಿಜವಾಗ್ಲೂ ಬಹಳ ಖುಷಿ ಅನ್ಸುತ್ತೆ ಎಲ್ರು ಒಳ್ಳೆದನ ಮಾಡ್ರಿ ಒಳ್ಳೆದನ ನೋಡ್ರಿ ಎಲ್ಲ ಪಾಠಗಳನ್ನ ಕೇಳ್ರಿ ಒಳ್ಳೆ ಪರ್ಸೆಂಟೇಜ್ ಮಾಡ್ಕೊಂತ ಬಂದಿರಿ ಮಾಡ್ರಿ ಕ್ಲಾಸ್ ಗಳನ್ನ ನಿದ್ದೆ ಮಾಡ್ಬೇಡ್ರಿ ಎಲ್ರು ಪಾಸಿಟಿವ್ ಆಗಿ ಥಿಂಕ್ ಮಾಡ್ರಿ ಯಾಕಪ್ಪ ಅಂದ್ರೆ ನೆಗೆಟಿವ್ ಮೈಂಡ್ ನೆವರ್ ಗಿವ್ ಪಾಸಿಟಿವ್ ಥಾಟ್ಸ್ ಅಂತ ಹೇಳಿದ್ರು ಅದಕ್ಕೆ ಚಲೋ ಬಿ ಗುಡ್ ಡು ಗುಡ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ಸಚ್ ಎ ವಂಡರ್ಫುಲ್ ಅಪರ್ಚುನಿಟಿ ಟು ಸ್ಪೀಕ್ ಅವರ್ ಇಯರ್ ಥ್ಯಾಂಕ್ ಯು ಹ್ಯಾಪಿ ಗುರು ಪೂರ್ಣಿಮಾ ಸರ್ ಬಂದೆ ಹೇಳಿ